ನಮಸ್ಕಾರ ಸ್ನೇಹಿತರೆ, ದಿಶರ ವ್ಲಾಗ್ಸ್ ಚಾನಲ್ಗೆ ಇನ್ನೊಮ್ಮೆ ಸ್ವಾಗತ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗು, ಶನಿವಾರ ಬೆಳಿಗ್ಗೆ. ನಿನ್ನೆ ಆಕ್ಚುಲಿ ನಾನು ವ್ಲಾಗ್ ಮಾಡಿಲ್ಲ, ಫ್ರೈಡೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ, ರವೀಶ್ ಕೂಡ ತುಂಬಾ ಎಂಜಾಯ್ ಮಾಡ್ದಲ್ಲ ನಿನ್ನೆ. ರವೀಶು ಅವನ್ ಫ್ರೆಂಡ್ ಜೊತೆಗೆ ಆಟ ಆಡ್ದ, ನನ್ನ ಫ್ರೆಂಡ್ ಜೊತೆಗೆ ಮಾತಾಡ್ದೆ. ಸೊ ಕ್ಯಾಮ್ರಾ ತಗೊಂಡೇ ಹೋಗಿರ್ಲಿಲ್ಲ, ಕ್ಯಾಮ್ರಾ ಸಾರಿ ಮೊಬೈಲ್ ಆನೇ ಮಾಡ್ಲಿಲ್ಲ ನಾನು. ಯಾಕೆಂದ್ರೆ ಜಸ್ಟ್ ತುಂಬಾ ಮಾತಾಡಕ್ಕಿತ್ತು, ತುಂಬಾ ಬಾಕಿ ಇತ್ತು, ಎಷ್ಟೊಂದು ವಿಷಯಗಳನ್ನ ಮಾತಾಡಕ್ಕಿತ್ತು. ಹಾಗೇನೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಆಫ್ ಕ್ಯಾಮ್ರಾ ಸ್ವಲ್ಪ ಹೊತ್ತಿರೋಣ ಅಂತ ಅನ್ಸುತ್ತೆ. ಯಾವಾಗ್ಲೂ ಕ್ಯಾಮ್ರಾ ಮುಂದೆ ಇದ್ದು ಒಂಥರ, ಕೆಲವೊಮ್ಮೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಇವತ್ತು ಅಂತ ಅನಿಸ್ತು. ಸೊ ನಿನ್ನೆ ಫುಲ್ ಡೇ ಆಫ್ ತಗೊಂಡಿದ್ದೀನಿ, ಅದಕ್ಕೆ ಇವತ್ತು ನಿಮ್ಗೋಸ್ಕರ ನಾನು ವಾಪಸ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಗೆ ರಿಮೈನಿಂಗ್ ಬುಕ್ಸ್ ಗಳು, ಅವತ್ತು ನಾನು ಫುಲ್ ಎಲ್ಲ ಬುಕ್ಸ್ ಗಳನ್ನ ತೋರಿಸಿರ್ಲಿಲ್ಲ. ಶಿಶಿರ್ ಒಂದ್ ಸೆಕೆಂಡ್. ಹಾಗೆ ರಿಮೈನಿಂಗ್ ಬುಕ್ಸ್ ಗಳನ್ನೆಲ್ಲ ನಿಮ್ಗೆ ಒಮ್ಮೆ ತೋರಿಸ್ಬೇಕು, ಅದ್ರ ಜೊತೆಗೆ ಇನ್ನು ಎಷ್ಟೊಂದು ವಿಷಯಗಳನ್ನ ಮಾತಾಡಕ್ಕಿದೆ. ಹೇಗ್ ಕಳೆಯುತ್ತೆ ಸ್ಯಾಟರ್ಡೆ ಅಂತ ನೋಡೋಣ. ಯಾಕೆಂದ್ರೆ ನಿನ್ನೆ ಕೂಡ ತುಂಬಾ ಚೆನ್ನಾಗಿ ಕಳೀತು, ನಾಳೆ ಕೂಡ ಪ್ಲಾನ್ಸ್ ಇದೆ. ನಾಳೆ ಒಂದು ಬರ್ಡೇ ಪಾರ್ಟಿ ಅಟೆಂಡ್ ಮಾಡಕ್ಕಿದೆ. ನನ್ನ ನಾದ್ನಿ ಮಕ್ಳು, ನಾದ್ನಿ ಅಂತಾರೋ ಅದಕ್ಕೆ ಅಂತಾರೋ, ನನ್ನ ಹಸ್ಬೆಂಡ್ ಅಕ್ಕನ ಮಗಳದು ಬರ್ತ್ಡೇ ಪಾರ್ಟಿ, ಸೊ ಅದಕ್ಕೂ ಹೋಗಕ್ಕಿದೆ ನಾಳೆ. ಹಾಗೆ ನಾಡಿದ್ದು ಕೂಡ ಇನ್ನು ಏನು ಎಲ್ಲಾರ್ದೋ ಮನೆಗೆ ಹೋಗೋ ಪ್ಲಾನ್ಸ್ ಇದೆ. ಸೊ ಹಾಲಿಡೇಸ್ ಟೋಟಲಿ ಆಕ್ಯುಪೈಡ್, ಏನು ಫುಲ್ ಎಷ್ಟು ದಿನ ಹಾಲಿಡೇಸ್ ಇದೆಯೋ ಅಷ್ಟು ದಿನ ಆಲ್ರೆಡಿ ಪ್ಲಾನ್ ಆಗಿದೆ. ಬಟ್ ಎಷ್ಟು ವ್ಲಾಗ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ನೋಡೋಣ ದಿನ ಹೇಗೆ ಲೆಸ್ ಆಗುತ್ತೆ ಅನ್ನೋದು. ಫಸ್ಟ್ ನಿಮ್ಗೆ ಉಳಿದಿರೋ ಎಲ್ಲ ಬುಕ್ಸ್ ಗಳನ್ನ ತೋರಿಸ್ತೀನಿ, ಶಿಶಿರ್ನ ಬುಕ್ಸ್. ಅದಾದ್ಮೇಲೆ ಮುಂದೆ ಮಾತಾಡ್ತಾ ಹೋಗೋಣ. ಈ ರ್ಯಾಕ್ ಅಲ್ಲಿ ಇರೋ ಎಲ್ಲಾ ಬುಕ್ಸ್ ಗಳನ್ನು ಕೂಡ ಇದ್ರ ಮೇಲೆ ಜೋಡಿಸಿಟ್ಟಿದ್ದೀನಿ. ಈಗ ಒಂದೊಂದಾಗಿ ಬುಕ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬುಕ್ಸ್ ಗಳು ಇಷ್ಟನೇ ಆಗಲ್ಲ ಅನ್ನೋದವರು ಇನ್ನೊಂದು 5 ನಿಮಿಷ ಈ ವಿಡಿಯೋನ ಸ್ಕಿಪ್ ಮಾಡಬಹುದು. 5 ನಿಮಿಷದ ನಂತರ ನೀವು ಸ್ಕಿಪ್ ಮಾಡಿ ನೋಡಬಹುದು, ಯಾಕೆಂದ್ರೆ ನೆಕ್ಸ್ಟ್ 5 ಮಿನಿಟ್ಸ್ ಏನಿರುತ್ತೆ ಮತ್ತೆ ವಾಪಸ್ ಎಲ್ಲ ಬುಕ್ಸ್ ಗಳ ಬಗ್ಗೆನೇ ಇರುತ್ತೆ. ಬುಕ್ಸ್ ಇಷ್ಟ ಆಗದಿರೋರು ದಯವಿಟ್ಟು ಇಂಥ ಸ್ಕಿಪ್ ಮಾಡೋದು ಒಳ್ಳೇದು. ಹಾಗೇನೆ ಇನ್ನು ಬುಕ್ಸ್ ಗಳ ಕಲೆಕ್ಷನ್ ಫಸ್ಟ್ ರವೀಶ್ ಬುಕ್ಸ್ ಗಳನ್ನ ಮುಗಿಸ್ಬಿಡ್ತೀನಿ. ನಿನ್ನೆ ಕೆಲವೊಂದಿಷ್ಟು ತೋರಿಸಿದ್ದೆ, ಅದ್ ನೋಡಿಲ್ಲ ಅಂದ್ರೆ ಲಿಂಕ್ ಹಾಕಿರ್ತೀನಿ, ನೀವು ಮುಂದುವರೆದಬಾರ್ದು. ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋ ಕೂಡ ನೋಡ್ಬೋದು. ಹಾಗೆ ರವೀಶ್ ಬುಕ್ಸ್ ಗಳಲ್ಲಿ ಒಂದು ಕೆಲವೊಂದಿಷ್ಟು ಬುಕ್ಸ್ ಗಳು ಇದು ಜೋಕ್ಸ್ ರಿಲೇಟೆಡ್ ಬುಕ್ಸ್ ಗಳು, ಕಿಡ್ಸ್ ಜೋಕ್ಸ್ ಏನಿರುತ್ತೆ ಆತರ. ಒಂದ್ ಸ್ವಲ್ಪ ದಿನ ಅವನಿಗೆ ಫನ್ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಾ ಇತ್ತು, ಫನ್ ಜೋಕ್ಸ್ ಆತರದ್ದು ಏನಿದ್ರು ಇಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಸೇಮ್ ಸುಪಂಡಿ ಸೀರೀಸ್, ಈ ಸೀರೀಸ್ ಅಲ್ಲೂ ಅಷ್ಟೇ ಎಲ್ಲಾ ಬುಕ್ಸ್ ಗಳಿದೆ. ನಾನು ಇಲ್ಲಿ ಒಂದೊಂದೇ ಬುಕ್ ತಗೊಂಡಿದ್ದೀನಿ ತೋರಿಸೋದಕ್ಕೋಸ್ಕರ. ಹಾಗೆ ಟಿಂಕಲ್ ಅವ್ರದ್ದು ಬುಕ್ಸ್ ಗಳು ಸೇಮ್ ಎಲ್ಲ ಇದೆಲ್ಲ. ಯಾವ ತರ ಅಂದ್ರೆ ಈ ತರ ಇಮೇಜಸ್ ವಿತ್ ಇಮೇಜಸ್ ಇರೋ ಕಾರ್ಟೂನ್ ಪಿಕ್ಚರ್ಸ್ ಅಥವಾ ಸ್ಟೋರೀಸ್ ಅವನಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಒಂದು ಸ್ವಲ್ಪ ದಿನ ಈ ತರದ ಬುಕ್ಸ್ ಗಳನ್ನ ತುಂಬಾ ಓದ್ತಾ ಇದ್ದಾನೆ, ಶಿಶಿರ್ ಬೇಕಾಗತ್ತೆ ಅಂತ ಇಟ್ಟಿದ್ದೀನಿ ನಾನು. ಹಾಗೇನೆ ವಿದ್ಯಾರ್ಥಿಗಾಗಿ ಅಂತ ಒಂದು ಇದು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ಬುಕ್, ಸ್ವಾಮಿ ಪುರುಷೋತ್ತಮಾನಂದ ಅವರು ಬರೆದಿರುವಂತದ್ದು ವಿದ್ಯಾರ್ಥಿಗಾಗಿ ಅನ್ನೋ ಒಂದು ಬುಕ್. ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಹಾಗೆ ರಸಬಿಂದು ಅಂತ ಒಂದು ಸನಾತನ ಸಂಸ್ಕೃತಿ ಬಗ್ಗೆ, ಹಾಗೆ ಇದೊಂದು ಕ್ವಿಜ್ ಫಾರ್ಮೆಟ್ ಅಲ್ಲಿ ಇದೆ. ನಮ್ಮ ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ ಅಥವಾ ಜನರಲ್ ನಾಲೆಜ್ ಬಗ್ಗೆ ಎಲ್ಲ ಕ್ವಿಜ್ ಫಾರ್ಮೆಟ್ ಅಲ್ಲಿ ಇರುವಂತ ಒಂದು ಬುಕ್ ಇದು ರಸಬಿಂದು ಅಂತ. ಹಾಗೆ ಇನ್ನೊಂದು ಇದು ಮೈ ಎಕ್ಸೈಟಿಂಗ್ ಟ್ರಿಪ್ ಟು ಜಪಾನ್ ಅಂತ ಇದೆ. ಇದೇ ಸೀರೀಸ್ ಅಲ್ಲಿ ಬೇರೆ ಬೇರೆ ಕಂಟ್ರಿ ಬಗ್ಗೆ ಇದೆ, ಬೇರೆ ಬೇರೆ ದೇಶಗಳ ಬಗ್ಗೆ, ಅಲ್ಲಿನ ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಒಂದು ದೇಶದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಒಂದು ಜನರಲ್ ಆಗಿ ಮಕ್ಕಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಶನ್ ಅನ್ನ ಬೇರೆ ಬೇರೆ ಕಂಟ್ರಿ ಬಗ್ಗೆ ಈ ಬುಕ್ಸ್ ಗಳಲ್ಲಿ ಇದೆ. ಇಲ್ಲಿ ನನ್ನ ಹತ್ರ ಇರೋದು ಜಪಾನ್ ಕಂಟ್ರಿ ಬಗ್ಗೆ ಇರೋ ಬುಕ್. ಹಾಗೇನೆ ಇದು ಸೊನ್ನೆ ಚಿತ್ರ ಅಂತ, ಇದು ಮಕ್ಕಳಿಗಾಗಿ ಕಾರ್ಟೂನ್ಸ್ ಕ್ಯಾರೆಕ್ಟರ್ಸ್ ನ ಡ್ರಾ ಮಾಡೋದಕ್ಕೆ ಇರುವಂತ ಒಂದು ಇನ್ಫಾರ್ಮೇಟಿವ್ ಬುಕ್ ಇದು. ರವೀಶ್ಗೆ ಡ್ರಾಯಿಂಗ್ ಕಲೀಲಿ ಅನ್ನೋ ಇಂಟೆನ್ಷನ್ ಇಂದ ಈ ಬುಕ್ ತಂದಿದ್ದೀನಿ. ಗೊತ್ತಿಲ್ಲ ಅವನು ಎಷ್ಟು ಮಟ್ಟಿಗೆ ಕಲಿತಾನೆ ನೋಡ್ಬೇಕು. ಹಾಗೇನೆ ಸೈನ್ಸ್ ಬಗ್ಗೆನೂ ಅಷ್ಟೇ, ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್ ಬುಕ್ಸ್ ಗಳು, ಯಾಕೆಂದ್ರೆ ರವೀಶ್ ಇವಾಗ 3rd ಸ್ಟ್ಯಾಂಡರ್ಡ್, ಸೊ ಸ್ವಲ್ಪ ಅವನಿಗೆ ಇನ್ಫಾರ್ಮೇಟಿವ್ ಬುಕ್ಸ್ ಗಳನ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ಆ ತರದ ಬುಕ್ಸ್ ಗಳಿದೆ. ಹಾಗೆ ವಿವೇಕಾನಂದರ ಬಗ್ಗೆ ಸ್ಟೋರಿ, ಆದಿಶಂಕರಾಚಾರ್ಯರವ್ರ ಬಗ್ಗೆ, ಹಾಗೆ ಇವೆಲ್ಲ ಸೇಮ್ ಮತ್ತೆ ಇನ್ಫಾರ್ಮೇಟಿವ್ ಬುಕ್ಸ್ ಗಳೇನೆ. ಇವೆಲ್ಲ ನಾಲೆಜ್ ಬುಕ್, ನಾಲೆಜ್ ಬ್ಯಾಂಕ್ ಅಂತ ಏನ್ ಹೇಳ್ತೀವಿ ಆ ತರದ ಬುಕ್ಸ್ ಗಳು. ಒಂದು ಜನರಲ್ ಆಗಿ ಸೈನ್ಸ್ ಬಗ್ಗೆ, ಹಾಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಬುಕ್ಸ್ ಗಳು, ಸ್ವಲ್ಪ ಓದಿ ತಿಳಿಲಿ ಅಂತ. ಹಾಗೇನೆ ಅದು ಬಿಟ್ರೆ ಮಿಕ್ಕಿದ್ದು ಛೋಟಾ ಭೀಮ್ ಸೀರೀಸ್ ಇದೆ, ಇವಿಷ್ಟು ಬುಕ್ಸ್ ಗಳು ಕೂಡ ಛೋಟಾ ಭೀಮ್ ಸೀರೀಸ್. ಒಂದ್ ಸ್ವಲ್ಪ ದಿನ ಅವನಿಗೆ ಈ ತರದ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಗಳು, ಛೋಟಾ ಭೀಮ್ ಆಗಿರ್ಬೋದು, ಸುಪಂಡಿ ಆಗಿರ್ಬೋದು, ಆ ತರದ ಬುಕ್ಸ್ ತುಂಬಾ ಓದ್ತಾ ಇದ್ದ. ಸೊ ಹಾಗಾಗಿ ಆ ತರದ ಎಲ್ಲ ಬುಕ್ಸ್ ಗಳನ್ನ ಇಟ್ಕೊಂಡಿದೀನಿ. ಅದ್ ಬಿಟ್ರೆ ಮ್ಯಾಗ್ಝಿನ್ ಗಳು, ನನ್ನ ಇಬ್ಬರು ಮಕ್ಳಿಗೂ ಕಾರ್ ಕ್ರೇಜ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಈ ತರದ ಕಾರ್ ಬುಕ್ ಮ್ಯಾಗ್ಝಿನ್ಸ್ ಗಳೇನಿದೆ ಅದು ಕೂಡ ನಮ್ಮ ಹತ್ರ ತುಂಬಾ ಇದೆ. ಅದ್ ಬಿಟ್ರೆ ಇನ್ನು ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅಂತ ತಗೊಂಡಿರುವಂತ ಬುಕ್ಸ್ ಗಳು,
ಮೇನ್ ಆಗಿ ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರ್ಸೋ ಉದ್ದೇಶ ಮೆಡಲ್ ತಗೊಳ್ಳಿ ಅನ್ನೋದೊಂದೇ ಅಲ್ಲ, ಸಾಧ್ಯವಾದಷ್ಟು ಆ ನೆಪದಲ್ಲಿ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದೇ ಇಂಟೆನ್ಷನ್ ಗೆ ನಾನು ಎಕ್ಸ್ಟ್ರಾ ಎಕ್ಸಾಮ್ಸ್ ಗಳನ್ನ ಕಟ್ಸಿದ್ದೀನಿ ಅವನಿಗೆ. ಹಾಗಾದ್ರೂ ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಇಂಪ್ರೂವ್ ಆಗುತ್ತೆ ಎಲ್ಲ ಸಬ್ಜೆಕ್ಟ್ ಗಳಲ್ಲೂ. ಪ್ರಿಪ್ರೇಷನ್ ಟೈಮ್ ಏನಿರುತ್ತೆ ಅದನ್ನ ನಾವು ಜಾಸ್ತಿ ಎಂಜಾಯ್ ಮಾಡ್ತೀವಿ. ಆ ಟೈಮ್ ಅಲ್ಲಿ ಅವನಿಗೆ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ವಿಷಯಗಳನ್ನ ಹೇಳ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಅದಕ್ಕೋಸ್ಕರ ಎಲ್ಲ ಒಲಿಂಪಿಯಾಡ್ ಬುಕ್ಸ್ ಗಳು ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ತರದ ಇವೆಲ್ಲ ಏನಂದ್ರೆ ಕ್ವಿಜ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಹಾಗೆ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಕ್ವಶನ್ಸ್ ಗಳಿರುತ್ತೆ. ಎಲ್ಲಾ ಒಲಿಂಪಿಯಾಡ್ ಬುಕ್ಸ್ ಗಳು ಇವಿಷ್ಟು ಅಷ್ಟೇ. ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಇಂಗ್ಲಿಷು, ಮ್ಯಾಥ್ಸ್, ಜನರಲ್ ನಾಲೆಜು, ಸೈನ್ಸು, ಹಾಗೆ ಸೈಬರು ಆ ತರದ ಹಲವಾರು ವಿಷಯಗಳ ಮೇಲೆ ಇದೆ. ಅದ್ ಬಿಟ್ರೆ ಈ ತರದ್ದು ಟ್ರಿಕ್ಕಿ ಕ್ವಶನ್ಸ್ ಗಳ ಬುಕ್ಕು ಬಿ ಬ್ರೇನಿ, ಈ ಬಿ ಬ್ರೇನಿ ಬುಕ್ ಏನಿದೆ ಇದನ್ನು ಕೂಡ ಅವರು ಸ್ಕೂಲ್ ಕಡೆಯಿಂದನೇ ಇಶ್ಯೂ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಕ್ಲಾಸಿನಲ್ಲೂ ಬಿ ಬ್ರೇನಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಬುಕ್ಸ್ ಗಳನ್ನ ಹಾಗೆ ಇಟ್ಟಿದ್ದೀನಿ. ಯಾಕೆಂದ್ರೆ ಈ ತರ ಟ್ರಿಕ್ಕಿ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಶಿಷ್ಯರಿಗೂ ಕೂಡ ಯೂಸ್ ಆಗತ್ತೆ ಅಂತ. ದೊಡ್ಡ ಮಕ್ಕಳು ಓದಿರೋ ಚೆನ್ನಾಗಿರೋ ಬುಕ್ಸ್ ಗಳನ್ನೆಲ್ಲ ಚಿಕ್ಕ ಮಕ್ಕಳು ಓದ್ಲಿ ಅನ್ನೋದೊಂದು ಸ್ವಲ್ಪ ಆಸೆ. ನನ್ನ ಮಿಕ್ಕಿದ ಬುಕ್ಸ್ ಗಳ ಮಿಕ್ಕಿದೆಲ್ಲ ವಸ್ತುಗಳನ್ನ ರವೀಶ್ ಶಿಷ್ಯರಿಗೆ ಅಂತ ಇಟ್ಟಿಲ್ಲ, ಬಟ್ ಬುಕ್ಸ್ ವಿಷಯ ಬಂದಾಗ ನನಗೆ ರವೀಶ್ ಓದಿರೋ ಒಳ್ಳೊಳ್ಳೆ ಬುಕ್ಸ್ ಗಳನ್ನ ಶಿಷ್ಯರನ್ನ ಓದ್ಲಿ ಅಂತ ತುಂಬಾ ಆಸೆ ಆಗುತ್ತೆ. ಸೊ ಇವಿಷ್ಟು ರವೀಶ್ ಬುಕ್ಸ್ ಗಳು. ಈಗ ನೆಕ್ಸ್ಟ್ ನಾನು ಬರ್ತಿರೋದು ಶಿಷ್ಯರ್ ಬುಕ್ಸ್ ಗೆ. ಶಿಷ್ಯರ್ ಏನಿದ್ದಾನೆ ಇವಾಗ 4 ಇಯರ್ಸ್ 4 ಮಂತ್ಸ್, ಅವನಿಗೂ ಕೂಡ ಚಿಕ್ಕದಿಂದಾನೆ ನಾನು ಬುಕ್ಸ್ ಓದೋ ಅಭ್ಯಾಸನ ಬೆಳೆಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೆ. ಚಿಕ್ಕ ಮಗುವಾಗಿದ್ದಾಗ ಈ ತರದೊಂದು ಏನು ಇದು ಹರಿದು ಹೋಗಲ್ಲ, ಚಿಕ್ಕ ಪಾಪುಗೆ ಬುಕ್ಸ್ ಗಳನ್ನ ಮೇಂಟೈನ್ ಮಾಡಕ್ ಬರಲ್ಲ. ಆ ಏಜ್ ಅಲ್ಲಿ ನಾನು ಈ ತರ ಥಿಕ್ ಆಗಿರುವಂತ ರಟ್ಟು ಅಂತ ನಾವೇನ್ ಹೇಳ್ತೀವಿ ಆ ತರದ್ದು ಗಟ್ಟಿ ಇರುವಂತದ್ದು, ಮಕ್ಕಳು ಏನ್ ಮಾಡಿದ್ರು ಕಿತ್ತು ಬಿಸಾಡಿದ್ರು ಎಸೆದ್ರು ಮಾಡಿದ್ರು ಏನು ಹಾಳಾಗದೆ ಇರುವಂತ ಈ ತರದ ಪುಸ್ತಕಗಳನ್ನ ತುಂಬಾ ಚಿಕ್ಕವನಿದ್ದಾಗ ಈ ತರದ ಬುಕ್ಸ್ ಗಳನ್ನ ಕೊಡ್ತಾ ಇದ್ದೆ. ಅವನು ಒಂದೊಂದಾಗಿ ನೋಡ್ತಾ ಇರೋನು, ಹಾಗೆ ವೆಹಿಕಲ್ಸ್, ಫ್ಲವರ್ಸ್, ಫ್ರೂಟ್ಸ್ ಇದೆಲ್ಲದ್ರ ಮೇಲೆ ಈ ತರದ ಬುಕ್ ಗಳನ್ನ ಕೊಡ್ತಾ ಇದ್ದೆ. ಹಾಗೆ ಇನ್ನು ಕೆಲವೊಂದು ಅನಿಮಲ್ಸ್ ಬಗ್ಗೆ ಇರ್ಬೋದು, ವರ್ಡ್ಸ್ ಇರ್ಬೋದು, ಈ ತರದ ಗಟ್ಟಿ ಪುಸ್ತಕಗಳೇನಿದೆ ಅದನ್ನ ನಾನು ಚಿಕ್ಕ ಮಗುವಾಗಿದ್ದಾಗ ಅವನಿಗೆ ನೋಡೋದಕ್ಕೆ ಅಥವಾ ನಾನು ಅವನಿಗೆ ಓದಿಸಿ ಹೇಳೋದಕ್ಕೆ ಆ ತರದ ಬುಕ್ಸ್ ಗಳನ್ನೇ ನಾನು ಜಾಸ್ತಿ ಕೊಡ್ತಾ ಇದ್ದಿದ್ದು. ಅದಾದ್ಮೇಲೆ ಚೂರು ದೊಡ್ಡವರಾದ್ಮೇಲೆ ಬುಕ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಕ್ಕೆ ಶುರುವಾದ್ಮೇಲೆ ನಾನು ನೆಕ್ಸ್ಟ್ ಈ ತರದ ಮ್ಯಾನರ್ಸ್ ಬುಕ್ ಗಳನ್ನ ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಲೈಕ್ ಏನಂದ್ರೆ ಗುಡ್ ಮ್ಯಾನರ್ಸ್ ಇರ್ಬೋದು, ಇದು ಅಷ್ಟೇ ಗುಡ್ ಮ್ಯಾನರ್ಸ್ ಬಗ್ಗೆ ಇರೋದು, ಹಾಗೆ ಗುಡ್ ಹ್ಯಾಬಿಟ್ಸ್ ಗಳ ಬಗ್ಗೆ ಬುಕ್ಕು, ಏನ್ ಮಾಡ್ಬೇಕು ಅಥವಾ ಬ್ರಷ್ ಮಾಡೋದಿರ್ಲಿ, ಸ್ನಾನ ಮಾಡೋದಿರ್ಲಿ, ಟೈಮಿಗೆ ರೆಡಿ ಆಗೋದಿರ್ಲಿ, ತೊಳೆದಾಕಿರೋ ಬಟ್ಟೆ ಹಾಕೊಳ್ಳೋದಿರ್ಲಿ, ಪ್ರತಿಯೊಂದು ಕೂಡ ಈ ತರದ ಮ್ಯಾನರ್ಸ್ ಬುಕ್ ಗಳು. ಈ ಪಿಕ್ಚರ್ ಇರೋದ್ರಿಂದ ಮಕ್ಳಿಗೆ ಬೇಗ ಅರ್ಥ ಆಗತ್ತೆ. ಪಿಕ್ಚರ್ ಜೊತೆಗೆ ಜಸ್ಟ್ ಒನ್ ಲೈನ್ ಅಷ್ಟೇ, ಪ್ರತಿಯೊಂದು ಕೂಡ ಈ ತರದ ಗುಡ್ ಹ್ಯಾಬಿಟ್ಸ್ ಬಗ್ಗೆ, ಹಾಗೆ ಟೈಮ್ ಬಗ್ಗೆ, ಯಾವ್ಯಾವ ಟೈಮಿಗೆ ಏನೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾಗಿರ್ಬೋದು, ಮಲ್ಕೋದಾಗಿರ್ಬೋದು, ಈ ತರದ್ರೆಲ್ಲ ಬಗ್ಗೆ, ಹಾಗೆ ಸೇಫ್ಟಿ ಬಗ್ಗೆ ಮೇನ್ ಆಗಿ. ಯಾಕೆಂದ್ರೆ ಸೇಫ್ಟಿ ಎಲ್ಲ ತುಂಬಾ ಮುಖ್ಯ ಆಗಿರುತ್ತೆ, ಎಷ್ಟೇ ಚಿಕ್ಕ ಮಗು ಆಗಿರ್ಲಿ ಏನೆಲ್ಲ ಮಾಡಬಾರ್ದು ಅನ್ನೋದು, ಏನೆಲ್ಲ ಜಾಗ್ರತೆ ವಹಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ, ಅಥವಾ ನೀರಿನ ಬಗ್ಗೆ ಇರ್ಬೋದು ಅಥವಾ ಪ್ರತಿಯೊಂದ್ರ ಬಗ್ಗೂ ಕೂಡ ಈ ತರದ ಸೇಫ್ಟಿ ಬುಕ್ಸ್ ಗಳನ್ನ ನಾನು ತುಂಬಾನೇ ಅವನಿಗೆ ಓದಿಸ್ತಾ ಇದ್ದೆ. ಇದ್ರಲ್ಲಿ ತುಂಬಾ ಸೀರಿಯಸ್ ಇದೆ. ಏನಂದ್ರೆ ಪ್ಲಸ್ ಪಾಯಿಂಟ್ ಅಂದ್ರೆ ಮಕ್ಕಳಿಗೆ ಈ ತರ ಪಿಕ್ಚರ್ಸ್ ನೀಟಾಗಿ ಅರ್ಥ ಆಗತ್ತೆ. ಅವ್ರಿಗೆ ಓದೋದಕ್ಕೆ ಬರದೇ ಹೋದ್ರು ಅಟ್ ಲೀಸ್ಟ್ ಪಿಕ್ಚರ್ ನೋಡಿ ಓಕೆ ಅಮ್ಮ ಹೇಳ್ತಾ ಇದ್ರು ಇದೆಲ್ಲ ಮಾಡಬಾರ್ದು ಅನ್ನೋದು ತಲೆಗೆ ಹೋಗುತ್ತೆ. ಸೊ ಹಾಗಾಗಿ ಈ ತರದ ಗುಡ್ ಹ್ಯಾಬಿಟ್ಸ್, ಸೇಫ್ಟಿ, ಈ ತರದ ಬುಕ್ಸ್ ಗಳನ್ನೆಲ್ಲ ಒಂದೊಂದಾಗಿ ಅವನಿಗೆ ಓದಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಈ ತರದ ಬುಕ್ಸ್ ಗಳನ್ನ ತಗೊಂಡೆ. ಈ ತರ ಬುಕ್ಸ್ ಗಳೇನ್ ಬರುತ್ತೆ, ಇದು ವಿಕಾಸ್ ಅವ್ರ ಸೀರೀಸ್ ಪಿಕ್ಟೋರಿಯಲ್ ಗೋಲ್ಡ್ ಬುಕ್ ಅಂತ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾವುದೇ ಬುಕ್ಸ್ ಗಳು ಸ್ಪಾನ್ಸರ್ಡ್ ಅಲ್ಲ, ಜಸ್ಟ್ ನನ್ನ ಹತ್ರ ಇರೋ ಕಲೆಕ್ಷನ್ ನಿಮ್ಗೆ ಹೆಲ್ಪ್ ಆಗ್ಬಹುದು ಅನ್ನೋದು ಒಂದೇ ಒಂದು ಇಂಟೆನ್ಷನ್ ಇಂದ ನಾನು ಹೇಳ್ತಾ ಇರೋದು. ಈ ತರದ ಬುಕ್ಸ್ ಗಳಲ್ಲಿ ಏನಂದ್ರೆ ಪ್ರತಿ ಒಂದು ರೂಮ್ ಬಗ್ಗೆ ಇರುತ್ತೆ, ಮನೆಯಲ್ಲಿರೋ ಎಲ್ಲ ವಸ್ತುಗಳು, ಎಲ್ಲಾ ರೂಮ್ ಅಲ್ಲಿ ಇರೋ ವಸ್ತುಗಳು, ಜಸ್ಟ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಏನ್ ವಸ್ತು ಅನ್ನೋದು ಅದನ್ನ ಸರ್ಚ್ ಮಾಡಬಹುದು. ಈ ತರ ಈಗ ಚೇರ್ ಇದೆ ಅಂತಂದ್ರೆ ಈ ತರ ರಾಕಿಂಗ್ ಚೇರ್ ಈ ಪಿಕ್ಚರ್ ಅಲ್ಲಿ ಏನಿದೆ ಅಂತ ಹುಡ್ಕೋದು. ಸೊ ಅಲ್ಲಿಗೆ ಅವನಿಗೆ ಈ ಚೇರ್ ಏನು ಅನ್ನೋದು ಗೊತ್ತಾಗತ್ತೆ, ಹಾಗೆ ಅದನ್ನ ಹುಡ್ಕೋದು ಒಂಥರ ಫನ್ ಗೇಮ್ ತರ. ಇಲ್ಲಿರೋ ವಸ್ತುಗಳನ್ನ ಇಲ್ಲಿ ಹುಡುಕು, ಪಿಕ್ಚರ್ ಅಲ್ಲಿ ಹುಡ್ಕು ಅಂದ್ರೆ ಒಂದೊಂದಾಗಿ ಎಲ್ಲಿದೆ ಅಂತ ಅವನು ಹುಡುಕಿ ಹೇಳ್ತಾ ಹೋಗ್ತಾನೆ. ಸೊ ಅದೊಂಥರ ಗೇಮ್ ತರನು ಆಗತ್ತೆ, ಅದ್ರ ಜೊತೆ ಜೊತೆಗೆ ಶಬ್ದಗಳ ನಾಲೆಜು ಕೂಡ ಆಗತ್ತೆ. ಸೊ ತುಂಬಾ 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 ಹೆಲ್ಪ್ ಆಗಿದೆ ನನಗೆ ಈ ಬುಕ್ಸ್ ಖಂಡಿತವಾಗಿ ಕೂಡ. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ವೊಕ್ಯಾಬುಲರಿ ಇನ್ಕ್ರೀಸ್ ಮಾಡಕ್ಕೆ, ಶಬ್ದಗಳ ಸಂಗ್ರಹನ ಜಾಸ್ತಿ ಮಾಡೋದಕ್ಕೆ ಇರುವಂತ ಪುಸ್ತಕಗಳು, ಆಕ್ಯುಪೇಷನ್ಸ್ ಆಗಿರ್ಬಹುದು, ಹಾಗೆ ಅಪೋಸಿಟ್ಸು,
ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿರೋದ್ರಿಂದ ನಾನು ಜಾಸ್ತಿ ಇಂಗ್ಲಿಷ್ ಬುಕ್ಸ್ ಗಳನ್ನ ಈ ತರ ಸಂಬಂಧಪಟ್ಟಿದ ಬುಕ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀನಿ. ಹಾಗೆ ಕನ್ನಡ ಬುಕ್ಸ್ ಗಳನ್ನು ಕೂಡ ಖಂಡಿತವಾಗಿಯೂ ಓದಿಸ್ತೀನಿ. ಕನ್ನಡ ಬುಕ್ಸ್ ಇಲ್ಲ ಅಂತ ಅನ್ಕೋಬೇಡಿ, ಕನ್ನಡ ಬುಕ್ಸ್ ಗಳನ್ನು ಕೂಡ ನಾವು ಓದಿಸ್ತೀವಿ. ಹಾಗೆ ಕನ್ನಡನೇ ಮನೇಲಿ ಮಾತಾಡ್ತೀವಿ. ಫಸ್ಟ್ ಕಲ್ಸಿದ್ದು ಕನ್ನಡ ಭಾಷೆನೇ. ನನ್ ಮಗನ್ ನೀನು ಇಂಗ್ಲಿಷ್ ನೀಟಾಗಿ ಬರಲ್ಲ, ಇನ್ನು ಅಭ್ಯಾಸ ಮಾಡಿಸ್ಬೇಕಷ್ಟೇ. ಹಾಗೇನೆ ಇದೇ ತರದ ಬುಕ್ಸ್ ಗಳು ಹೆಚ್ಚು ಹೆಚ್ಚು ನಾಲೆಜ್ ಅಂದ್ರೆ ವರ್ಡ್ಸ್ ಗಳನ್ನ ಶಬ್ದಗಳನ್ನ ಕಲಿಯೋದಕ್ಕೋಸ್ಕರ ಬೇರೆ ಬೇರೆ ಬುಕ್ಸ್ ಗಳನ್ನು ತಗೊಂಡಿದ್ದೀನಿ. ಇನ್ನೊಂದು ವಿಷಯದಲ್ಲಿ ಮಿನಿಮಲಿಸಂ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ಬುಕ್ಸ್ ವಿಷಯದಲ್ಲಿ, ಯಾಕೆಂದ್ರೆ ಮಕ್ಕಳಿಗೆ ಒಂದರಲ್ಲಿ ನಾನು ತಗೊಂಡಿದ್ದೆ ಆಕ್ಚುಲಿ ಆಲ್ ಇನ್ ಒನ್ ಬುಕ್ಸ್ ಅಲ್ಲಿ ಎಲ್ಲಾನೂ ಇರುತ್ತೆ ಅಂತ ತಗೊಂಡಿದ್ದೆ. ಬಟ್ ಮಕ್ಕಳು ಬರೀ ಇದು ಒಂದೇ ಬುಕ್ ಇಟ್ಕೊಂಡು ಓದು ಓದು ಅಂದ್ರೆ ಅವ್ರಿಗೆ ಬೋರ್ ಆಗುತ್ತೆ. ಮಕ್ಕಳಿಗೆ ಬೇರೆ 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 ತುಂಬಾ ಪುಸ್ತಕಗಳು ಬೇಕು, ಅವಾಗ ಮಾತ್ರ ಇಂಟ್ರೆಸ್ಟ್ ಬರುತ್ತೆ ಓದೋಕೆ. ಸೊ ಹಾಗಾಗಿ ಇವೆಲ್ಲ ಬುಕ್ಸ್ ಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಬುಕ್ಸ್ ಗಳು ಶಿಶಿರ್ಗೆ. ಹಾಗೆ ಅದ್ರ ಜೊತೆಗೇನೆ ನಿಧಾನಕ್ಕೆ ಶಬ್ದಗಳ ಸಂಗ್ರಹ ಜಾಸ್ತಿ ಆಗ್ತಾ ಹೋದಂಗೂ ಅವನಿಗೆ ಸ್ಟೋರಿ ಬುಕ್ಸ್ ಗಳನ್ನ ನಾನು ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋದೆ ಅನ್ನೋದನ್ನು ಕೂಡ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಮೆಲ್ಲಿಗೆ ಈ ತರ ಒಂದ್ ಲೈನ್ ಸ್ಟೋರೀಸ್ ಏನಿರುತ್ತೆ ಆ ತರದ ಸ್ಟೋರಿನ ಓದ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಈ ತರದ ಒಂದು ಪಿಕ್ಚರ್ ಜೊತೆಗೆ ಒಂದೇ ಒಂದು ಲೈನ್ಸ್ ಇರ್ತಾ ಹೋಗುತ್ತೆ. ಇದವರಿಗೆ ತುಂಬಾ ಲಾಂಗ್ ಸ್ಟೋರೀಸ್ ಆದ್ರೆ ಬೋರ್ ಆಗುತ್ತೆ. ಈ ತರ ಪಿಕ್ಚರ್ ಜೊತೆಗೆ ಆ ಪಿಕ್ಚರ್ ಏನ್ ಹೇಳುತ್ತೆ ಅನ್ನೋದು ಒಂದ್ ಲೈನ್ ಸ್ಟೋರೀಸ್. ಮಕ್ಕಳಿಗೆ ಸ್ಟೋರಿ ಓದ್ ಹೇಳೋಕ್ಕೂ ಕೂಡ ನಮಗೂ ಈಸಿ, ಹಾಗೆ ಕೇಳಿಸ್ಕೊಳ್ಳೋಕು ಕೂಡ ಅವ್ರಿಗೂ ಈಸಿ. 2-3 ನಿಮಿಷದಲ್ಲಿ ಒಂದು ಸ್ಟೋರಿ ಬುಕ್ ಮುಗ್ದೆ ಹೋಗುತ್ತೆ. ಸೊ ಈ ತರ ಸ್ಟೋರಿ ಬುಕ್ ಗಳನ್ನ ನಾನು ಒಂದೊಂದಾಗಿ ಅವನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋದೆ. ಅದಾದ್ಮೇಲೆ ನೀವು ಹೇಳೋ ಹಾಗೆ ಕೆಲವೊಂದು ಗುಣಗಳಿರುತ್ತೆ ಮಕ್ಕಳಲ್ಲಿ, ಅದನ್ನೆಲ್ಲ ಹೇಗೆ ಅವರಲ್ಲಿ ಅಳವಡಿಸ್ಕೊಳ್ಳೋದು ಅಥವಾ ಮಕ್ಕಳಲ್ಲಿ ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ, ಆ ತರದ ಒಂದೊಂದೇ ಗುಣಗಳ ಬಗ್ಗೆ ನಾನು ಸ್ಟೋರಿ ಮುಖಾಂತರನೇ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ಕಲಿಸಿದ್ದು. ಬುಕ್ಸ್ ನನಗೆ ತುಂಬಾನೆ ಹೆಲ್ಪ್ ಆಗಿದೆ. ಆ ತರ ಇದೇನಂದ್ರೆ ವ್ಯಾಲ್ಯೂಸ್ ಫಾರ್ ಮೀ ಅಂತ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಗುಣಗಳನ್ನ ಬೆಳೆಸೋದಕ್ಕೆ, ಕಾನ್ಫಿಡೆನ್ಸ್ ಬಗ್ಗೆ ಅಥವಾ ಇದೇ ವಿಷಯದ ಮೇಲೇನೆ ಈ ತರ ಕಾನ್ಫಿಡೆನ್ಸ್ ಅನ್ನೋದ್ರ ಮೇಲೇನೆ ಒಂದು 3-4 ಸ್ಟೋರಿ ಇರುತ್ತೆ. ಎಲ್ಲ ಸ್ಟೋರೀಸು ಹೇಳೋ ತತ್ವ ಒಂದೇ ಕಾನ್ಫಿಡೆನ್ಸ್ ಬಗ್ಗೆ. ಸೊ ಆ ತರದ ಬುಕ್ಸ್ ಗಳನ್ನು ಕೂಡ ನಾನು ತುಂಬಾ ತಗೊಂಡಿದ್ದೀನಿ. ಕಾನ್ಫಿಡೆನ್ಸ್ ಇರ್ಬೋದು, ಕರೇಜ್, ಹಾಗೆ ಶೇರಿಂಗ್, ಪಂಕ್ಚುಯಾಲಿಟಿ, ಹಾಗೆ ಸ್ಯಾಟಿಸ್ಫ್ಯಾಕ್ಷನ್, ಆ ತರದ ಬುಕ್ಸ್ ಗಳು. ಇದರಲ್ಲೂ ಕೂಡ ತುಂಬಾ ಸೀರೀಸ್ ಇದೆ, ನೀವು ನೋಡಬಹುದು ಎಷ್ಟೊಂದು ಸೀರೀಸ್ ಇದೆ. ನಿಮ್ಗೆ ಯಾವ ವಿಷಯದ ಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಇರುತ್ತೋ, ಯಾಕೆ ಸ್ವಾರ್ಥಿಗಳಾಗಬಾರ್ದು, ಯಾಕೆ ನಾವು ಹೆಲ್ಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಷಯಗಳ ಮೇಲೆ ಎಷ್ಟೊಂದು ಸೀರೀಸ್ ಇದೆ. ಈ ತರ ವ್ಯಾಲ್ಯೂಸ್ ಫಾರ್ ಮೀ ಅನ್ನೋ ಬುಕ್ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಬುಕ್ಸ್ ಎಲ್ಲ ಸ್ವಪ್ನ ಬುಕ್ ಹೌಸ್ ಅಲ್ಲೇ ನಾನು ತಗೊಂಡಿರೋದು. ಹಾಗೆ ಅದು ಬಿಟ್ರೆ ಈ ಬುಕ್ಸ್ ಗಳು ಕೂಡ ನನಗೆ ತುಂಬಾ ಹೆಲ್ಪ್ ಆಯ್ತು. ಪೇಪರ್ ಬುಕ್ಸ್ ಗಳು, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ, ಹಾಗೆ ತುಂಬಾ ಟಿವಿ ನೋಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕೇಳ್ಬೋದು. ಟಿವಿನೇ ಇಲ್ಲ ಮೇಡಮ್, ತುಂಬಾ ಟಿವಿ ನೋಡೋದ್ರ ಬಗ್ಗೆ ಯಾಕೆ ನಿಮಗೆ ಬುಕ್ಸ್ ಬೇಕಿತ್ತು ಅಂತ. ಮುಂಚೆ ನಮ್ಮನೇಲಿ ಟಿವಿ ಇತ್ತು, ಸೊ ಹಾಗಾಗಿ ತುಂಬಾ ಟಿವಿ ನೋಡಿದ್ರೆ ಏನಾಗುತ್ತೆ ಅಂತ. ನಾನು ಇದನ್ನ ತುಂಬಾ ಕಂಪ್ಯೂಟರ್ ನೋಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಇದೇ ಸ್ಟೋರಿನೇ ಹೇಳೋದು ನನ್ನ ಮಗನಿಗೆ. ಹಾಗೆ ಸೆಕೆಂಡ್ ಚೈಲ್ಡ್ ಇನ್ನೊಂದು ಮಗು ಬಂದಾಗ ಫಸ್ಟ್ನೇ ಮಗು ಏನಿರುತ್ತೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಸೊ ಆ ತರದ ಟೈಮಲ್ಲಿ ಮೊದಲನೇ ಮಗುಗೆ ನಾವು ಸೆಕೆಂಡ್ ಬೇಬಿ ಬಂದಾಗ ಯಾವ ತರ ವೆಲ್ಕಮ್ ಮಾಡಬೇಕು ಅನ್ನೋದನ್ನ ಹೇಳೋದ್ರ ಬಗ್ಗೆ ಇರ್ಬೋದು. ಪೆಪ್ಪರ್ ಅಂಡ್ ನ್ಯೂ ಬೇಬಿ ಅಂತ ಈ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಶಿಶಿರು ಹುಟ್ಟಿದಾಗ ರವೀಶ್ಗೆ ಈ ಬುಕ್ ಅನ್ನು ಮತ್ತೆ ಮತ್ತೆ ಓದಿ ಹೇಳ್ತಾ ಇದ್ದೆ. ಸೊ ಅದ್ರ ಜೊತೆಗೆ ಇನ್ನು ಅನೇಕ ಸ್ಟೋರಿ ಬುಕ್ಸ್ ಗಳು, ಇವೆಲ್ಲ ಕೂಡ ಸ್ಟೋರಿ ಬುಕ್ಸ್ ಗಳನ್ನೇ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಗ್ರ್ಯಾಂಡ್ ಪಾ ಸ್ಟೋರೀಸು, ಹಾಗೆ ದಿನಕ್ಕೊಂದು ಮಕ್ಕಳ ಕಥೆ ಪುಸ್ತಕ, ಹಿತೋಪದೇಶ ಸ್ಟೋರೀಸು, ಹಾಗೆ ಇದು ಲಯನ್ ಕಿಂಗ್ ಅಂತ ಇದನ್ನು ಅಷ್ಟೇ. ಒಂದು ಪಿಕ್ಚರ್ ಜೊತೆಗೆ ಒಂದೊಂದೇ ಲೈನ್ ಈ ತರದ ಸ್ಟೋರಿ ಬುಕ್ಸ್ ಗಳು, ಇದನ್ನು ಕೂಡ ಶಿಷ್ಯರಿಗೆ ಓದಿರ್ತಾ ಹೋಗ್ತೀನಿ ಇವಾಗ. ಹಾಗೆ ವಿಸ್ಡಮ್ ಟೇಲ್ಸು, ಹಾಗೆ ಇಸೋಪನ ಕಥೆಗಳು ಅಂತ ನಾವೇನ್ ಹೇಳ್ತೀವಿ ಅದು, ಹಾಗೆ ತೆನಾಲಿ ರಾಮನ್ ಬಗ್ಗೆ ಸ್ಟೋರಿ, ಶ್ರೀಕೃಷ್ಣನ ಲೀಲೆಗಳು, ಚಿಕ್ಕ ಚಿಕ್ಕ ಸ್ಟೋರೀಸು ಶ್ರೀಕೃಷ್ಣನ ಬಗ್ಗೆ, ಚಿಕ್ಕ ಚಿಕ್ಕ ಸ್ಟೋರಿಗಳಿದಾವೆ ತುಂಬಾನೇ. ಹಾಗೆ ಮೋರಲ್ ಸ್ಟೋರೀಸು, ನೀತಿ ಕಥೆಗಳು, ಪಂಚತಂತ್ರ ಕಥೆಗಳು. ಪಂಚತಂತ್ರ ಕಥೆಗಳಂತೂ ಮಕ್ಕಳಿಗೆ ತುಂಬಾನೇ, ನಾವು ಕೂಡ ಪಂಚತಂತ್ರ ಕಥೆಗಳನ್ನ ಓದಿ ಬೆಳೆದವರು. ಸೊ ಹಾಗಾಗಿ ಅದನ್ನು ಕೂಡ ನಾನು ಮಕ್ಕಳಿಗೆ ಓದಿ ಹೇಳ್ತೀನಿ. ಕೆಲವೊಂದು ಬೆಡ್ ಟೈಮ್ ಸ್ಟೋರೀಸು, ಹಾಗೆ ಇನ್ನೊಂದಿಷ್ಟು ಟಿಂಕಲ್, ಹಾಗೆ ಏನು ಮ್ಯಾಜಿಕ್ ಪಾಟು ಟಿಂಕಲ್ಲು, ಆ ಥರದ ಮ್ಯಾಗ್ಝಿನ್ಸ್ಗಳು. ನಾವೆಲ್ಲರೂ ಚಿಕ್ಕವರು ಇದ್ದಾಗ ಬಾಲಮಂಗಳ, ಚಂಪಕ ಆ ಥರದ ಪುಸ್ತಕಗಳನ್ನು ಓದ್ತಾ ಇದ್ವಿ. ಇವಾಗ ಮಕ್ಕಳು ಟಿಂಕಲು ಹಾಗೆ ಮ್ಯಾಜಿಕ್ ಪಾಟನ್ನ ನಾವು ಆ ಥರ ಮುಂಚೆ ಹೇಗೆ ಓದ್ತೀವೋ ಆ ಥರ ಓದ್ತಾರೆ ಇವಾಗ. ಸೊ ಇವಿಷ್ಟು ಬುಕ್ಸ್ಗಳು. ಬುಕ್ಸ್ಗಳೇನಿದೆ, ಇನ್ನೂ ಹೆಚ್ಚು ಹೆಚ್ಚು ಬುಕ್ಸ್ಗಳು ನಾನು ಇವಾಗ ತಗೊಳ್ಳಲ್ಲ, ಈಗ ಲೈಬ್ರರಿ ಮೆಂಬರ್ಶಿಪ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಜಸ್ಟ್ ಲೈಬ್ರರಿಗೆ ಹೋಗೋದು, ಬುಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದು, ರವೀಶಿಗೆ ಎಷ್ಟು ಬುಕ್ಸ್ ಬೇಕೋ ಲೈಬ್ರರಿಯಿಂದ ತರ್ತಾನೆ ಓದ್ತಾನೆ ವಾಪಸ್ ಕೊಡ್ತಾನೆ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಬುಕ್ಸ್ಗಳನ್ನು ನಾನು ಸ್ಟೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಫೈನಲಿ ಲೈಬ್ರರಿ ಮೆಂಬರ್ಶಿಪ್ ಅನ್ನೇ ತಗೊಂಡಿದ್ದೀವಿ.
ಹೋಗಿ. ಇವಾಗ ನಾವು ಲೇಟ್ ಮಾಡೋದು ಬೇಡ ಅಂತ ಅನ್ಕೊ ಟೈಮ್ ಆಗ್ತಾ ಇದೆ. ಫಸ್ಟ್ ನಾವು ಲೈಬ್ರರಿಗೆ ಹೋಗಿ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು. ಅದಾದ್ಮೇಲೆ ಈ ವ್ಲಾಗ್ ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ಶಿಶಿರ್ ಎಷ್ಟು ಸರಿ ಓದ್ದೆ ಈ ಬುಕ್? ಶಿಶಿರ್ ಎಷ್ಟು ಸರಿ ಓದ್ದೆ ಈ ಬುಕ್? ಲೈಬ್ರರಿಗೆ ಹೋಗಿ ಬಂದ್ವಿ. ಈಗ ಮಕ್ಕಳು ಕೂಡ ಆರೆಂಜ್ ತಿನ್ನೋದ್ರಲ್ಲಿ ಬಿಸಿ. ನಾನು ಕೂಡ ಇವಾಗ ಈ ವ್ಲಾಗ್ ಅನ್ನ ಎಂಡ್ ಮಾಡ್ಬೇಕು, ಯಾಕೆಂದ್ರೆ ಈ ವ್ಲಾಗ್ ತುಂಬಾನೇ ಲೆಂತಿ ಆಗೋಗುತ್ತೆ. ಬುಕ್ಸ್ ಇನ್ಕ್ಲೂಡ್ ಮಾಡಿದಾಗೆಲ್ಲ ವ್ಲಾಗ್ ತುಂಬಾ ಲೆಂತಿ ಆಗುತ್ತೆ. ಇಲ್ಲೇ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ದೆ, ಇಲ್ಲೇ ಎಂಡ್ ಮಾಡ್ತೀನಿ. ಹಾಗೇನೆ ಇನ್ನೊಂದು ವ್ಲಾಗ್ ಅನ್ನ ಮುಗಿಸೋದಕ್ಕೂ ಮುಂಚೆ ಒಂದು ವಿಷಯನ ನಾನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇನಂದ್ರೆ ಪುಸ್ತಕಗಳಿಂದ ನಾವು ಕಲಿಯುವಂತದ್ದು ಬೇಕಾದಷ್ಟಿದೆ. ಎಷ್ಟೊಂದು ವಿಷಯಗಳನ್ನ ನಾವು ಪುಸ್ತಕದಿಂದ ಕಲಿತೇವೆ. ಹಾಗೇನೆ ಇತ್ತೀಚೆಗೆ ನನಗೂ ಕೂಡ ಕೆಲವೊಂದು ಡೌಟ್ಸ್ ಗಳಿತ್ತು, ಅದು ಕೂಡ ಪುಸ್ತಕದಲ್ಲೇ ನನಗೆ ಸಾರ್ಟ್ ಔಟ್ ಆಯ್ತು. ಅದೇನು ಅಂತಂದ್ರೆ, ನಾನು ವ್ಲಾಗ್ ಮಾಡಿದಾಗ ಕೆಲವು ವಿಡಿಯೋಸ್ ಗಳು ಕೆಲವರಿಗೆ ಇಷ್ಟ ಆಗುತ್ತೆ, ಎಸ್ಪೆಷಲಿ ಬುಕ್ಸ್ ವಿಡಿಯೋಸ್ ಬಂದ್ರೆ ಕೆಲವರಿಗೆ ಇಷ್ಟನೇ ಆಗಲ್ಲ. ಏನಂದ್ರೆ ಓವರ್ಆಲ್ ಆಗಿ ನಾನು ಇದನ್ನೆಲ್ಲ ಅನಲೈಸ್ ಮಾಡ್ತಾ ಇದ್ದೆ, ಅರ್ಥ ಮಾಡ್ಕೊಳ್ತಾ ಇದ್ದೆ. ಕಾಮನ್ ಆಗಿ ಒಂದು ಜನರಿಗೆ ಎಲ್ರಿಗೂ ಇಷ್ಟ ಆಗುವಂತ ವ್ಲಾಗ್ಸ್ ಗಳನ್ನ ಮಾಡೋದಾ ಅಥವಾ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನನಗೂ ಕನ್ಫ್ಯೂಷನ್ ಇತ್ತು. ಬಟ್ ಇವತ್ತು ಲೈಬ್ರರಿಗೆ ಹೋಗಿ ಬಂದಾಗ ನನಗೆ ಒಂದು ವಿಷಯ ಅಂತೂ ಕ್ಲಿಯರ್ ಆಯ್ತು. ಅದೇನಂದ್ರೆ, ಏನೇ ಹೇಳಿ ನಾವು ಎಲ್ರಿಗೂ ಇಷ್ಟ ಆಗುವಂತದನ್ನ ಒಂದು ಕಾಮನ್ ಅಂತ ಫೈಂಡ್ ಔಟ್ ಮಾಡೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಹೇಗೆ ನಾವು ಒಬ್ಬ ರೈಟರ್ ಎಷ್ಟೊಂದು ಪುಸ್ತಕಗಳನ್ನು ಬರೀತಾರೆ, ಅದರಲ್ಲಿ ಕೆಲವು ಪುಸ್ತಕಗಳು ಕೆಲವರಿಗೆ ಮಾತ್ರನೇ ಇಷ್ಟ ಆಗತ್ತೆ. ಯಾವುದೇ ಒಂದು ಪುಸ್ತಕದ ನೀವು ಎಲ್ರಿಗೂ ಇಷ್ಟ ಆಗುವಂತದ್ದು ಅಂತ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬರ್ದಿರೋ ರೈಟರ್ಗೆ ಅವರ ಪ್ರತಿಯೊಂದು ಪುಸ್ತಕಗಳು ಕೂಡ ಪ್ರೀತಿನೇ ಆಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ನಾನು ಅದನ್ನೇ ಅಪ್ಲೈ ಮಾಡ್ಕೊಳಕ್ ಹೊರಟೆ. ಏನಂದ್ರೆ, ನಾನು ಬ್ಲಾಗ್ಸ್ ಗಳನ್ನ ಏನ್ ಮಾಡ್ತೀನಿ, ಎಲ್ಲಾ ಜನರಿಗೆ ಇಷ್ಟ ಆಗುವಂತದ್ದು ಅಂತ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೇನ್ ಇಷ್ಟ ಆಗತ್ತೆ ಅದನ್ನ ನಾನು ಮಾಡಬಹುದಷ್ಟೇ ಹೊರತು, ನನಗೇನ್ ಇಷ್ಟ ಆಗತ್ತೆ ಅದನ್ನ ನಾನು ಮಾಡಬಹುದೇ ಹೊರತು ಎಲ್ರಿಗೂ ಇಷ್ಟ ಆಗುವಂತದ್ ನಾನು ಮಾಡ್ತೀನಿ ಅಂತ ಹೊರಟ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ರ ಇಂಟ್ರೆಸ್ಟ್ ಒಂದು ತರ ಇರೋದೇ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ತರದ ವಿಡಿಯೋಸ್ ಗಳು ಬೇಕು. ಕೆಲವರಿಗೆ ಕುಕಿಂಗ್ ವಿಡಿಯೋಸ್ ಗಳು ಬೇಕು, ಕೆಲವರಿಗೆ ಪುಸ್ತಕಗಳು ಪ್ರೀತಿ ಆಗತ್ತೆ, ಕೆಲವರಿಗೆ ಯೂಸ್ಫುಲ್ ವಿಡಿಯೋಸ್ ಗಳೇ ಬೇಕು, ಕೆಲವರಿಗೆ ಡೈಲಿ ಲೈಫ್ ವಿಡಿಯೋಸ್ ಗಳು ಇಷ್ಟ ಆಗತ್ತೆ. ಸೊ ಓವರ್ ಆಲ್ ನಾನು ಎಲ್ಲರನ್ನೂ ಮೆಚ್ಚಿಸ್ತೀನಿ ಅಂತ ಹೊರಟ್ರೆ ಇಲ್ಲಿ ನನ್ನಿಂದ ಸಾಧ್ಯ ಇಲ್ಲ. ಇವತ್ತು ನಾನು ನಿಜ ಲೈಬ್ರರಿಗೆ ಹೋಗಿ ಬರೋತ್ತಿಗೆ ಇವೆಲ್ಲ ವಿಷಯಗಳು ತಲೆಯಲ್ಲಿ ಓಡ್ತಾ ಇತ್ತು. ಸರಿನಾ, ತಪ್ಪ, ಯಾವ ತರದ ವಿಡಿಯೋಸ್ ಗಳನ್ನ ಮಾಡೋದು, ಯಾವ ತರದ ವಿಡಿಯೋಸ್ ಗಳನ್ನ ಬಿಡೋದು, ಎಲ್ಲ ಒಂಥರ ಗೊಂದಲಗಳು ಕೆಲವೊಂದೆಷ್ಟೊಂದೆಲ್ಲ ಇತ್ತು. ಬಟ್ ಫೈನಲಿ ಸಾರ್ಟ್ ಔಟ್ ಆಯ್ತು. ನನಗೆ ಯಾವ ತರದ ವಿಡಿಯೋಸ್ ಗಳು ಎಂಜಾಯ್ ಆಗುತ್ತೋ ಅದನ್ನ ಮಾತ್ರನೇ ನಾನು ಮಾಡ್ತೀನಿ. ಕೆಲವೊಂದು ವಿಡಿಯೋಸ್ ಗಳಲ್ಲಿ ವ್ಯೂಸ್ ಕಡಿಮೆನೂ ಬರಬಹುದು, ಜಾಸ್ತಿನೂ ಬರಬಹುದು. ಬಟ್ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವರಾದ್ರೂ ವಿಡಿಯೋಸ್ ಗಳನ್ನ ಇಷ್ಟಪಡೋರು ಖಂಡಿತವಾಗಿಯೂ ಇದ್ದೇ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಇಷ್ಟು ಸಾಕು. ಈ ವ್ಲಾಗ್ ಅನ್ನ ಎಂಡ್ ಮಾಡೋಣ. ಈ ವಿಡಿಯೋದಲ್ಲಿ ತುಂಬಾ ಜನರು ಕಮೆಂಟ್ಸ್ ಗಳು ನಮ್ಗೆ ಗೊತ್ತು, ಕೆಲವರಿಗೆ ಬುಕ್ಸ್ ಇಷ್ಟ ಆಗದಿರೋರಿಗೆ ಇದೊಂದು ಮತ್ತೆ ಯೂಸ್ಲೆಸ್ ವಿಡಿಯೋ ಅಂತ ಅನ್ಸಬಹುದು. ಬಟ್ ನನ್ನ ದೃಷ್ಟಿನಲ್ಲಿ ಇದೊಂದು ಖಂಡಿತವಾಗಿಯೂ ಕೂಡ ಯೂಸ್ಫುಲ್ ವಿಡಿಯೋ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.